ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಮುಂಡಳ್ಳಿ ಗ್ರಾಮ ಸಭೆಯಲ್ಲಿ ಅಕ್ರಮ ಚಟುವಟಿಕೆಗಳಾದ ಮಟ್ಕಾ ಸ್ಪೀಡ್ ದಂಧೆಯ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಪೊಲೀಸ್ ಠಾಣೆಗೆ ಅಕ್ರಮ ಚಟುವಟಿಕೆ ಬಗ್ಗೆ ಮಾಹಿತಿ ನೀಡಿದರೆ ಮಾಹಿತಿ ನೀಡಿದವರ ಹೆಸರು ಬಹಿರಂಗ. ಉದ್ಯಮಿ ರಾಮ ನಾಯ್ಕ ಚೌತನಿ ಆಕ್ರೋಶ. ಭಟ್ಕಳ ತಾಲೂಕಿನ ಮುಂಡಳ್ಳಿ ಗ್ರಾಮದಲ್ಲಿ ಅಕ್ರಮ ದಂಧೆಗಳಾದ ಮಟ್ಕಾ ದಂಧೆ, ಅಕ್ರಮ ಸಾರಾಯಿ ಮಾರಾಟ, ಜೂಜಾಟ, ಅಕ್ರಮ ಗೋಸಾಗಾಟ ಯಾರ ಭಯವಿಲ್ಲದೆ ರಾಜರೋಷವಾಗಿ ನಡೆಯುತ್ತಿದೆ ಎಂದು ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮುಂಡಳ್ಳಿ ಗ್ರಾಮ ಪಂಚಾಯತಿನ 2022-23 ಮೊದಲ ಹಂತದ ಗ್ರಾಮಸಭೆ ಪಂಚಾಯತ್ ಅಧ್ಯಕ್ಷ ನಾಗಪ್ಪ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಪರವಾಗಿ ಭಟ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯ ASI ನವೀನ್ ರಾಥೋಡ್ ಗ್ರಾಮಸಭೆಗೆ ಆಗಮಿಸಿದ್ದರು. ಅವರು ಮಾತನಾಡುವಾಗ ಮುಂಡಳ್ಳಿಯ ಗ್ರಾಮಸ್ಥರು ತಮ್ಮಲ್ಲಿ ಮನೆ ಮಾಡಿರುವ ಸಮಸ್ಯೆಗಳನ್ನು ಅವರ ಮುಂದೆ ಹೇಳಿಕೊಂಡರು. ಗ್ರಾಮಸ್ಥರಾದ ಹಿರಿಯ ಮುಖಂಡ ತಿಮ್ಮಪ್ಪ ನಾಯ್ಕ ನೀರ್ಗದ್ದೆ, ವಿಷ್ಣು ನಾಯ್ಕ ಹೊಸಮನೆ, ಧರ್ಮ ನಾಯ್ಕ, ದೇವೇಂದ್ರ ನಾಯ್ಕ, ರಾಮ ನಾಯ್ಕ ಮುಂತಾದವರು ಮಾತನಾಡಿ ಮುಂಡಳ್ಳಿ ಗ್ರಾಮದಲ್ಲಿ ಅಕ್ರಮ ದಂಧೆಗಳಾದ ಮಟ್ಕಾ ದಂಧೆ, ಅಕ್ರಮ ಸಾರಾಯಿ ಮಾರಾಟ, ಜೂಜಾಟ, ಅಕ್ರಮ ಗೋಸಾಗಾಟ ಮುಂತಾದ ಅಕ್ರಮ ದಂಧೆಗಳು ಯಾರ ಭಯವಿಲ್ಲದೆ ರಾಜರೋಷವಾಗಿ ನಡೆಯುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿಮ್ಮ ಪೊಲೀಸ್ ಇಲಾಖೆಯಾದರೂ ಮಾಡುತ್ತಿರುವುದಾದರೂ ಏನು ಎಂದು ಪ್ರಶ್ನೆ ಕೇಳಿದರು. ಅಂತ ಅಧಿಕಾರಿಗಳು ಬರ್ಕೊಂಡಿದ್ದೀವಿ. ನಾನು ಹೇಳಿದ ಒಂದೇ, ನಮ್ಮ ಮುಂಡಳಿ ಭಾಗದಲ್ಲಿ ಘೋಷಿ ಕೊಟ್ಟಿಲ್ಲ. ಅಲ್ಲಿಂದ ಮುಂಡಳಿ ತಕ್ಕ ಘೋಷಿಸಿದ್ರು. ಅಲ್ಲಿ ಮುಂದೆ ಬೇಕಾಗ್ತದ ರಿಕ್ಷಾ ಇರ್ಬೋದು, ರಿಕ್ಷಾ ಅಲ್ಲಿ ಮುಂದೆ ವಚನ ನಂಬರ್ ಹಾಕ್ಬಿಟ್ಟಾರ. ಮತ್ತೊಂದು ಕಾಯಿ ಬರ್ಬೇಕಾಗ ಜನಪಾಸ ಇದೆಲ್ಲ ಮಾಡಲಿಕ್ಕೆ. ನಂತರ ಉದ್ಯಮಿ ರಾಮ ನಾಯ್ಕ ಚೌತ್ನಿ ಮಾತನಾಡಿ ಮುಂಡಳ್ಳಿ ಗ್ರಾಮದಲ್ಲಿ ನಡೆಯುವ ಅಕ್ರಮ ಚಟುವಟಿಕೆಯ ಬಗ್ಗೆ ಭಟ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ತಿಳಿಸಿದರೆ ಅಕ್ರಮಗಳಿಗೆ ತಡೆ ಹಾಕುವ ಬದಲಾಗಿ ಮಾಹಿತಿ ನೀಡಿದವರ ಹೆಸರನ್ನೇ ಬಹಿರಂಗ ಪಡಿಸುತ್ತಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಂಡಳ್ಳಿ ಗ್ರಾಮದಲ್ಲಿ ನಡೆಯುವ ಅಕ್ರಮ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂತೆ ಸಭೆಯಲ್ಲಿ ಒಕ್ಕೊರಲಿನಿಂದ ಟರಾವ್ ಪಾಸ್ ಮಾಡಿ ಮೇಲಧಿಕಾರಿಗಳಿಗೆ ನೀಡಲು ಸಮ್ಮತಿಸಲಾಯಿತು. ನೀವೇ ಪೊಲೀಸ್ ರಾಮ ಫೋನ್ ಮಾಡಿದ ಫೋನ್ ಮಾಡಿದ ಮಂಜುನಾಥ್ ಫೋನ್ ಮಾಡಿದ ನೀವ್ ಎಲ್ಲ ನಮಗೆ ಕಾಂಪ್ಲಿಕೇಟ್ ಇದೇ ಸಂದರ್ಭದಲ್ಲಿ ಸಭೆಗೆ ತಡವಾಗಿ ಆಗಮಿಸಿದ ಅಬಕಾರಿ ಇಲಾಖೆಯ ಉಪ ನಿರೀಕ್ಷಕರಿಗೆ ಗ್ರಾಮಸ್ಥರೊಬ್ಬರು ಮುಂಡಳ್ಳಿಯಲ್ಲಿ ಎಷ್ಟು ಅನುಮತಿ ಪಡೆದ ವೈನ್ ಶಾಪ್ಗಳಿವೆ ಎಂದು ಕೇಳಿದಾಗ ಮಾಹಿತಿ ಕೊರತೆಯಿಂದ ಅವರು ಅಸ್ಪಷ್ಟ ಉತ್ತರವನ್ನು ನೀಡಿದ್ದಾರೆ. ಮಾಹಿತಿ ಕೊರತೆಯಿಂದ ಅಸ್ಪಷ್ಟ ಉತ್ತರವನ್ನು ನೀಡಿದ್ದಾರೋ ಅಥವಾ ಜಾಣತನವನ್ನು ಪ್ರದರ್ಶಿಸಿದ್ದಾರೋ ಎಂದು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಮುಂಡಳ್ಳಿಯಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಅಕ್ರಮ ಸಾರಾಯಿ ರಾಜರೋಷವಾಗಿ ಮಾರಾಟ ಮಾಡಲಾಗುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಒಟ್ಟಾರೆ ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ಮುಂಡಳ್ಳಿಯಲ್ಲಿ ನಡೆಯುವ ಅಕ್ರಮ ಚಟುವಟಿಕೆಗಳಾದ ಮಟ್ಕಾ ದಂಧೆ, ಅಕ್ರಮ ಸಾರಾಯಿ ದಂಧೆ, ಜೂಜಾಟ, ಇಸ್ಪೀಟಾಟ, ಅಕ್ರಮ ಗೋಸಾಗಾಟ ಮುಂತಾದ ಅಕ್ರಮ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವಂತೆ ಅಧಿಕಾರಿಗಳಲ್ಲಿ ಕೇಳಿಕೊಂಡರು. ಸಭೆಯಲ್ಲಿ ಮುಂಡಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು, ವಿವಿಧ ಸರ್ಕಾರಿ ಇಲಾಖೆ ಅಧಿಕಾರಿಗಳು, ಮುಂಡಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.